Yes, well, good morning, my dear students. Welcome back to Canada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಾಚಾರ್ಯ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ವಿಷಯ ಕನ್ನಡ 5ನೇ ತರಗತಿ ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ಸಣ್ಣ ಕಥೆಯನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಅಹಂಕಾರ ಅಲ್ವಾ, ಪ್ರತಿಯೊಬ್ಬ ಮನುಷ್ಯನಿಗೂ ಅಹಂಕಾರ ಅನ್ನೋದು ನೆತ್ತಿಗೇರಿರುತ್ತೆ. ತನ್ನಲ್ಲಿ ಆಸ್ತಿ, ಅಂತಸ್ತು, ಐಶ್ವರ್ಯ, ಕಾರು, ಬಂಗ್ಲೆ ಅಲ್ವಾ, ಈ ರೀತಿಯಾದಂತಹ ಮನುಷ್ಯ ಅಹಂಕಾರದಿಂದ ಬೀಗ್ತಿರ್ತಾನೆ. ಮನುಷ್ಯ ಅಹಂಕಾರದಿಂದ ಬೀಗಿದ್ರೆ ಅವನನ್ನು ನಾವು, ಯಾರು ಅಹಂಕಾರದಿಂದ ಬೀಗ್ತಾ ಇರ್ತಾರಲ್ವಾ, ಆ ವ್ಯಕ್ತಿಗಳನ್ನ ನಾವೇನ್ ಮಾಡ್ತೀವಿ, ಕಾಲು ಕಸಕ್ಕಿಂತ ಕೀಳಾಗಿ ನೋಡ್ತೀವಲ್ವಾ. ಸೊ ಹಾಗೆ ಹೆಂಗೆ ಗುರುಕುಲ ಪದ್ಧತಿಯಲ್ಲಿ ಗುರುಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳ್ತಾರೆ, ಯಾರು ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳಿ ಗುರುಗಳು ವಿದ್ಯಾರ್ಥಿಗಳಿಗೆ ಕೇಳ್ತಾರೆ. ನಾನು ಹೇಗೆ ನಿಮಗೆ ಕೇಳ್ತೀನಲ್ವಾ ಪ್ರಶ್ನೆಯನ್ನ. ಸೊ ಹಾಗೆ ಯಾರು ಗುರು, ಯಾರು ಸ್ವರ್ಗಕ್ಕೆ ಹೋಗ್ತೀರಾ ನೀವು ಅಂತ ಹೇಳಿ ಗುರುಗಳು ಕೇಳ್ತಾರೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಇದ್ದಂತಹ ಗುರುಕುಲದಲ್ಲಿ ಇದ್ದಂತಹ ಎಲ್ಲ ವಿದ್ಯಾರ್ಥಿಗಳು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಹೇಳಿ ಕೈಯನ್ನ ಎತ್ತಿದ್ರಂತೆ. ಆದ್ರೆ ಕನಕದಾಸರು, ನಿಮಗೆ ಗೊತ್ತಿಲ್ಲ ಕನಕದಾಸರು, ನಾವು ಕನಕದಾಸ ಜಯಂತಿಯನ್ನು ಆಚರಿಸ್ತೀವಿ. ಕನಕದಾಸರು ಸಹ ಒಬ್ಬ ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠ ದಾಸ ಸಾಹಿತ್ಯದವರು. ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಅವರು ಜನಿಸಿದ್ದಾರೆ. ಅವರ ಒಂದು ಮಠವು ಕೂಡ ಬಾಡ ಗ್ರಾಮದಲ್ಲಿ ಇದೆ. ಕನಕದಾಸರು ಹೇಳ್ತಾರೆ, ಗುರುಗಳು ಬರ್ತಾರೆ, ಯಾಕಪ್ಪ ನಿನ್ ಕೈ ಎತ್ತಿಲ್ಲ, ನೀನ್ ಹೋಗಲ್ವಾ ಸ್ವರ್ಗಕ್ಕೆ ಅಂತ ಹೇಳಿ ಗುರುಗಳು ಕನಕದಾಸರಿಗೆ ಕೇಳ್ತಾರೆ. ಅದಕ್ಕೆ ಅವರು ಒಂದು ಉತ್ತರ ಅಂದ್ಕೊಡ್ತಾರೆ. ಏನು? ನಾನು ಹೋದರೆ ಹೋದೇನು, ಹೇಳಿ ನೋಡೋಣ ಇದರ ಅರ್ಥವನ್ನ ಒಂದ್ಸಲ ಹೇಳಿ. ನಾನು ಹೋದರೆ ಹೋದೇನು, ನಾನು ಎಂಬ ಅಹಂಕಾರ ಇದೆಯಲ್ಲ ಈ ಮನಸ್ಸಿನಲ್ಲಿ, ನಾನು ಎಂಬ ಈ ಅಹಂಕಾರ ಹೋದರೆ ಮಾತ್ರ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಾರಂತೆ. ಸಾರ ಇಷ್ಟೇ, ಮನುಷ್ಯ ಅಹಂಕಾರದಿಂದ ಬೀಗೋದಾಗಿರ್ಬೋದು, ಜಂಬ ಪಡೋದು ಏನು ಉಪಯೋಗ ಇಲ್ಲ, ಯಾವ ಲಾಭವೂ ಇಲ್ಲ ಆತನಿಗೆ. ಅದೇ ಪ್ರೀತಿ, ವಿಶ್ವಾಸ, ಸ್ನೇಹ, ನಮ್ಮವರು ಅಂತ ಹೇಳಿ ನೀನು ಮೊದಲು ಒಂದು ಹೆಜ್ಜೆಯನ್ನು ಇಡು ಈ ತರ ಒಂದು ಇದರಲ್ಲಿ, ಆಗ ಎಲ್ಲರೂ ನಿನ್ನನ್ನು ಪ್ರೀತಿಸ್ತಾರೆ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಎಸ್, ನೋಡಿ, ನಮ್ಮ ದೇಶ ತ್ಯಾಗ ಬಲಿದಾನಗಳಲ್ಲಿ ಹೆಸರುವಾಸಿಯಾದದ್ದು ಅಲ್ವಾ. ಅನಾದಿ ಕಾಲದಿಂದಲೂ ಭಾರತ ದೇಶ ಶೋಷಣೆಗೆ ಒಳಪಟ್ಟು ಕೊನೆಗೆ ಈಗ ಒಂದು ಉತ್ತಮ ಹಂತವನ್ನು ನಾವು ತಲುಪಿದೀವಿ ಅಲ್ವಾ. ಬ್ರಿಟಿಷರು ಬಂದರು, ಆಕ್ರಮಣವನ್ನು ಮಾಡಿದ್ರು, ಚೀನಾದವರು ಬರ್ತಾರೆ, ಅಫ್ಘಾನಿಸ್ತಾನದವರು ಬರ್ತಾರೆ, ಅರಬ್ಬರು ಬರ್ತಾರೆ, ಪೋರ್ಚುಗೀಸರು ಬರ್ತಾರೆ, ಡಚ್ಚರು ಬರ್ತಾರೆ, ಹೀಗೆ ಹಲವಾರು ದೇಶಗಳಿಂದ, ವಿವಿಧ ದೇಶಗಳಿಂದ ಭಾರತ ಆಕ್ರಮಣಕ್ಕೆ ಒಳಗಾಗಿತ್ತು. ಎಲ್ಲರೂ ಸಹ ಹೋರಾಡಿ, ಯುದ್ಧವನ್ನು ಮಾಡಿ, ಸಾಕಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿ ನಮ್ಮ ಭಾರತ ದೇಶವನ್ನು ನಾವು ಉಳಿಸ್ಕೊಂಡಿದ್ದೀವಿ, ಹೌದಲ್ವಾ. ಬ್ರಿಟಿಷರು ಬಂದು ನಮ್ಮ ಸ್ವತಂತ್ರವನ್ನು ಕಸ್ಕೊಂಡ್ರು, ಪಾಕಿಸ್ತಾನದವರು ಬಂದರು ನಮ್ಮ ಭಾರತದ ಮೇಲೆ ಭಯೋತ್ಪಾದನೆ ದರೋಡೆ ಎನ್ನುವಂತಹ ವಿಷದ ಬೀಜವನ್ನೇ ಬಿತ್ತಿದ್ರು ಅಲ್ವಾ. ಡಚ್ಚರು ಬರ್ತಾರೆ, ಪೋರ್ಚುಗೀಸರು ಬರ್ತಾರೆ, ಅಫ್ಘಾನಿಸ್ತಾನರು ಬರ್ತಾರೆ, ಹೀಗೆ ಹಲವಾರು ಜನಗಳು, ಹಲವಾರು ಪ್ರದೇಶದಿಂದ ಬಂದಂತಹ ರಾಜರುಗಳು ತಮ್ಮ ಪ್ರಾಬಲ್ಯವನ್ನು ಭಾರತದ ಮೇಲೆ ಹೇರೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಆಗಿರ್ಬೋದು, ಇನ್ನು ಹೀಗೆ ಹಲವಾರು ಜನ, ಗಾಂಧೀಜಿಯವರ ನೇತೃತ್ವದಲ್ಲಿ ಹಲವಾರು ಸ್ವತಂತ್ರ ಹೋರಾಟಗಾರರು ಏನ್ ಮಾಡ್ತಾರೆ, ಅವರೊಂದಿಗೆ ಬೆನ್ನೆಲುಬಾಗಿ ನಿಂತು ಸ್ವತಂತ್ರವನ್ನ ತಂದು ಕೊಡ್ತಾರೆ, ಸ್ವತಂತ್ರಕ್ಕಾಗಿ ಹೋರಾಡ್ತಾರೆ, ಸ್ವತಂತ್ರಕ್ಕಾಗಿ ಮಡಿತಾರೆ, ಹೌದಲ್ವಾ. ಭಾರತ ಸ್ವತಂತ್ರ ಎಲ್ಲ ಸಿಕ್ಕಾಯಿತು, ಭಾರತ ಇಂದಿಗೂ ಸಹ ಗಡಿ ದೇಶಗಳಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಇವತ್ತಿಗೂ ಸಹ ಭಾರತ, ನಮ್ಮ ಭಾರತ ಗಡಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅಲ್ವಾ. ಭಾರತ ದೇಶ ಹಲವಾರು ರಾಷ್ಟ್ರಗಳೊಂದಿಗೆ ನಮ್ಮ ಭಾರತ ದೇಶ ಗಡಿ ಪ್ರದೇಶಗಳನ್ನು ಹಂಚಿಕೆಯನ್ನು ಮಾಡಿಕೊಂಡಿದೆ. ಅರ್ಥ ಆಗ್ತಿದ್ಯಾ? ನೋಡಿ, ಏಳು ದೇಶಗಳೊಂದಿಗೆ ನಮ್ಮ ಭಾರತ ಗಡಿ ಭಾಗಗಳನ್ನು ಹಂಚಿಕೊಂಡಿದೆ. ಆ ಗಡಿ ಭಾಗಗಳಲ್ಲಿ ಯಾರಿರ್ತಾರೆ? ನಮ್ಮ ಸೈನಿಕರಿರ್ತಾರಲ್ವಾ, ನಮ್ಮನ್ನ ರಕ್ಷಣೆ ಮಾಡೋದು, ನಮ್ಮನ್ನ ಕಾಪಾಡುವುದು ಅದೇ ಸೈನಿಕರು, ಅದೇ ಪೊಲೀಸರು ಅಲ್ವಾ. ಇವತ್ತಿನ ದಿನದಲ್ಲಿ ಪೊಲೀಸ, ಸೈನಿಕ ಮತ್ತೆ ರೈತರು ಇಲ್ಲದಿದ್ರೆ ಭಾರತದ ಒಳಗಡೆ ಇರುವಂತಹ ಭಾರತ ತಾಯಿಯ ಮಕ್ಕಳನ್ನ ನಾವ್ಯಾರು ಜೀವಂತವಾಗಿ ಇರ್ತಿರ್ಲಿಲ್ಲ. ಭಯೋತ್ಪಾದಕರು, ದರೋಡೆಕೋರರು ಬಂದು ನಮ್ಮನ್ನೆಲ್ಲ ಉಡೀಸ್ ಮಾಡ್ಕೊಂಡು ಹೋಗ್ತಿದ್ರು ಅಲ್ವಾ. ಗಡಿ ಭಾಗದಲ್ಲಿ ಸೈನಿಕರು ಇರೋದ್ರಿಂದನೇ ನಮ್ಮ ಭಾರತದಲ್ಲಿ ನಾವು ನೆಮ್ಮದಿಯಾಗಿ ನಿದ್ದೆಯನ್ನ ಮಾಡ್ತಿದ್ದೀವಿ, ಹೌದಲ್ವಾ. ಗಡಿ ಭಾಗದಲ್ಲಿ ಸೈನಿಕರು ಇರೋದ್ರಿಂದನೇ ನಾವು ಭಾರತದ ಒಳಗಡೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀವಿ.
ನಮ್ಮ ಪ್ರದೇಶದಲ್ಲಿ ನಮ್ಮ ನಾಡಿನಲ್ಲಿ ಪೊಲೀಸರು ನಮ್ಮ ಕಾವಲಾಗಿದ್ದಾರೆ ಹಾಗಾಗಿ ನೆಮ್ಮದಿಯಾಗಿ ನಾವು ಮನೆಯಲ್ಲಿ ನಿದ್ದೆ ಮಾಡುತ್ತಿದ್ದೀವಿ ಹೌದಲ್ವಾ ಪೊಲೀಸರು ಇದ್ದಾರೆ ನಮ್ಮ ರಕ್ಷಣೆಗೆ ದೇಶದ ಗಡಿಗಾಗಿ ಸೈನಿಕರು ನಮ್ಮ ಒಳಗಿನ ರಕ್ಷಣೆಗಾಗಿ ಪೊಲೀಸರು ಇವರಿಬ್ಬರು ಸಹ ನಮ್ಮ ರಕ್ಷಣೆಯನ್ನು ಮಾಡುತ್ತಿದ್ದಾರೆ ಹೊಟ್ಟೆ ತುಂಬಕಲ್ಲ ರೈತ ದೇಶದ ಬೆನ್ನೆಲುಬು ರೈತ ಅಲ್ವಾ ರೈತ ಇದ್ದಿದ್ರೆ ನಾವು ಇಂದಿನ ದಿನಗಳಲ್ಲಿ ಊಟನ ಮಾಡೋದು ಬಟ್ಟೆಗಳನ್ನು ಹಾಕೊಳ್ಳೋದು ಮಾಡ್ತಿದ್ವಾ ಇಲ್ಲ ಹೌದಲ್ವಾ ರೈತ ಸೈನಿಕ ಪೊಲೀಸ್ ರಕ್ಷಣಾ ದಳ ಆರಕ್ಷಕರು ಅಂತ ಹೇಳಿ ಕರೀತೀವಿ ಕನ್ನಡದಲ್ಲಿ ಪೊಲೀಸರಿಗೆ ಆಯ್ತಾ ಇವು ಮೂರು ಜನ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳಬಹುದು ಅಲ್ವಾ ನೋಡಿ ಭಾರತ ದೇಶ ಏಳು ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೆಯನ್ನು ಮಾಡ್ಕೊಂಡಿದೆ ಅಂತ ಹೇಳಿದೆ ನಾನು ಹೌದಲ್ವಾ ಆ ಏಳು ದೇಶಗಳು ಯಾವುದು ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಬರ್ತೀನಿ ಬೋರ್ಡ್ ಮೇಲೆ ವಿಷಯ ಕನ್ನಡ ಆ ಏಳು ದೇಶಗಳು ಯಾವುದು ಒಂದನೇದು ಅಫ್ಘಾನಿಸ್ತಾನ 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 ಎರಡನೇದು ಬಾಂಗ್ಲಾದೇಶ ಬಾಂಗ್ಲಾದೇಶ ಮೂರನೇದು ಭೂತಾನ್ ನಾಲ್ಕನೇದು ಚೀನಾ ಐದನೇದು ಮ್ಯಾನ್ಮಾರ್ ಆರನೇದು ನೇಪಾಳ ಏಳನೇದು ಪಾಕಿಸ್ತಾನ ಹೌದಲ್ವಾ ಈ ಏಳು ದೇಶಗಳೊಂದಿಗೆ ನಮ್ಮ ಭಾರತ ಗಡಿ ಪ್ರದೇಶಗಳನ್ನು ಹಂಚಿಕೊಂಡಿದೆ ಯಾವುದು ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಭೂತಾನ್ ಚೀನಾ ಮ್ಯಾನ್ಮಾರ್ ನೇಪಾಳ ಮತ್ತು ಪಾಕಿಸ್ತಾನ ಈ ಏಳು ದೇಶಗಳೊಂದಿಗೆ ನಮ್ಮ ಭಾರತ ಗಡಿ ಪ್ರದೇಶಗಳನ್ನು ಹಂಚಿಕೊಂಡಿದೆ ಯಾರು ಸಹ ಅತಿಕ್ರಮಣ ಭಯೋತ್ಪಾದನೆ ಮಾಡಲು ದರೋಡೆಕೋರರು ಯಾರು ಸಹ ಭಾರತದಲ್ಲಿ ನುಸುಳಬಾರದು ಅರ್ಥ ಆಗ್ತಿದೆಯಾ ನಮಗೆ ಹೆಚ್ಚಾಗಿ ನಮಗೆ ಆಕ್ರಮಣ ಆಗೋದು ಚೀನಾ ಮತ್ತು ಪಾಕಿಸ್ತಾನ ಈ ಚೀನಾ ಇದೆಯಲ್ಲ ಈ ಚೀನಾ ಮತ್ತು ಈ ಪಾಕಿಸ್ತಾನ ಅವರಿಂದ ನಮಗೆ ಭಾರತಕ್ಕೆ ತುಂಬಾ ತೊಂದರೆ ಆಗ್ತಿದೆ ಹೌದಲ್ವಾ ಇಂದಿಗೂ ಸಹ ಸೈನಿಕರು ತಮ್ಮ ಪ್ರಾಣವನ್ನ ತ್ಯಾಗವನ್ನ ಮಾಡ್ತಿದ್ದಾರೆ ಹೆಂಡತಿ ಮನೆಯ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಸರ್ವಸ್ವವನ್ನು ತ್ಯಾಗ ಮಾಡಿ ಭಾರತದ ಗಡಿ ದೇಶದಲ್ಲಿ ಗಡಿ ಭಾಗದಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಿದ್ದಾರೆ ನಮ್ಮ ದೇಶವನ್ನ ರಕ್ಷಣೆಯನ್ನು ಮಾಡ್ತಿದ್ದಾರೆ ಯಾರು ನಮ್ಮ ಧೀರ ಸೈನಿಕರು ಧೀರ ಸೇನಾನಿಗಳು ಅಂತಾನೆ ಹೇಳಬಹುದು ಅವರಿಗೆ ಅಂತಹ ಧೀರ ಸೇನಾನಿಗಳಿಗೆ ಇಂದು ನಾವು ನಮನವನ್ನು ಸಲ್ಲಿಸಬೇಕು ಆ ನಮನ ಸಲ್ಲಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ ಅದು ಹೌದಲ್ವಾ ನಮ್ಮ ಸೈನಿಕರಿಗೆ ನಾವು ಒಂದು ನಮನವನ್ನು ಸಲ್ಲಿಸುವುದು ನಮ್ಮ ಒಂದು ಆದ್ಯ ಕರ್ತವ್ಯ ನಾವು ಗಡಿ ಭಾರತ ದೇಶದೊಳಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀವಿ ಅನ್ನೋದಕ್ಕೆ ಅದ ಕಾರಣ ಈ ಧೀರ ಸೇನಾನಿಗಳೇ ಈ ಸೈನಿಕರೇ ಯುದ್ಧ ಗಡಿ ಭಾಗದಲ್ಲಿ ಘನಘೋರವಾಗಿ ಯುದ್ಧವನ್ನು ಮಾಡಿ ನಮ್ಮನ್ನ ರಕ್ಷಣೆಯನ್ನ ಮಾಡ್ತಿದ್ದಾರೆ ಹೌದಲ್ವಾ ಅಂತಹ ದಿನಗಳು ಇಂದಿಗೂ ಸಹ ನಮಗೆ ಎದುರಾಗ್ತಾ ಇದ್ದಾವೆ ಇಂದಿಗೂ ಸಹ ಗಡಿ ಭಾಗಗಳಲ್ಲಿ ಯುದ್ಧಗಳು ನಿರಂತರವಾಗಿ ನಡೀತಾ ಇದ್ದಾವೆ ಚೀನಾದಿಂದ ಭಾರತಕ್ಕೆ ಆಕ್ರಮಣ ಪಾಕಿಸ್ತಾನದಿಂದ ಭಾರತಕ್ಕೆ ಆಕ್ರಮಣ ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಭಾರತದ ಸೈನಿಕರಿಗೆ ತುಂಬಾ ಶೋಚನೀಯವಾಗಿ ಮತ್ತೆ ತುಂಬಾ ದುಃಖಕರ ಸಂಗತಿಯಾಗಿ ಸಾವನ್ನಪ್ಪುತ್ತಿದ್ದಾರೆ ಯಾಕೆ ಆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಆಕ್ರಮಣ ಮಾಡ್ತಿದ್ದಾರೆ ನಮ್ಮ ದೇಶವನ್ನ ಲೂಟಿ ಮಾಡ್ತಿದ್ದಾರೆ ಹೌದಲ್ವಾ ಆ ಲೂಟಿಯನ್ನು ತಡೀಬೇಕಂದ್ರೆ ನಾವೇನ್ ಮಾಡ್ಬೇಕು ಧೀರ ಸೇನಾನಿಗಳಾಗಬೇಕು ಧೀರ ಸೈನಿಕರಾಗಬೇಕು ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬೇಕು ಭಾರತ ಮಾತೆಯ ಮಕ್ಕಳಾದ ನಾವು ಭಾರತದ ಮಡಿಲಿನಲ್ಲಿದ್ದೀವಿ ಭಾರತ ಮಾತೆಯ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ ನಾವು ಭಾರತೀಯರಾಗಿ ಹುಟ್ಟಿ ಭಾರತೀಯರಾಗಿ ಜನಿಸಿ ಭಾರತೀಯರಾಗಿ ಬೆಳೆದು ಕನ್ನಡ ನಾಡಿನ ಮಕ್ಕಳಾಗಿದ್ದಕ್ಕೂ ಸಾರ್ಥಕ ಆಗ್ಬೇಕಲ್ವಾ ಕನ್ನಡ ನಾಡಿನ ಕುವರರೆಲ್ಲರೂ ನಾವು ಭಾರತ ಮಾತೆಗೆ ಇಂದು ನಮಿಸಬೇಕು ಇಂದು ಅಂತಲ್ಲ ಪ್ರತಿದಿನ ನಾವು ಭಾರತ ಮಾತೆಗೆ ನಮಿಸ್ಬೇಕಲ್ವಾ ಅದಕ್ಕೆ ನಾವು ದಿನ ಬೆಳಗ್ಗೆ ಹೇಳ್ತೀವಿ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಅಲ್ವಾ ಭಾರತ ಅಷ್ಟೊಂದು ಸುಂದರವಾದಂತಹ ದೇಶ ಸಂಪರ್ಭರಿತವಾದಂತಹ ದೇಶ ಹೇಳ್ಬೇಕಂತಂದ್ರೆ ಒಂದು ಒಳ್ಳೆ ತುಂಬ ಏನು ಒಳ್ಳೆ ಹೃದಯವಂತಿಕೆ ಇರುವಂತಹ ದೇಶ ನಮ್ಮ ಈ ಭಾರತ ದೇಶದ ಮೇಲೆ ಬೇರೆ ಬೇರೆ ದೇಶಗಳು ಆಕ್ರಮಣ ಮಾಡಿ ಭಾರತವನ್ನು ಲೂಟಿ
ಪ್ರಯತ್ನವನ್ನು ಪಡ್ತಿದ್ರೆ ಆದ್ರೆ ಅದು ಎಂದಿಗೂ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಭಾರತ ಗಡಿ ಪ್ರದೇಶಗಳಲ್ಲಿ ನಮ್ಮ ಸೈನಿಕರು ನಮ್ಮ ಧೀರ ಸೇನಾನಿಗಳು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹೌದಲ್ವಾ? ಇಷ್ಟು ದೇಶಗಳೊಂದಿಗೆ ನಮ್ಮ ಭಾರತ ನಿರಂತರವಾಗಿ ಹೋರಾಟವನ್ನು ಮಾಡ್ತಿದೆ. ಇಂದಿಗೂ ಸಹ, ಈಗಲೂ ಸಹ, ಈ ಪ್ರೆಸೆಂಟ್ ಈಗಿನ ಟೈಮ್ ಎಷ್ಟು ಇವಾಗ 2:40 ಆಗಿದೆ. ಈ 2:40 ಈ ಸಮಯದಲ್ಲೂ ಸಹ ಗಡಿ ಪ್ರದೇಶಗಳಲ್ಲಿ ನಮ್ಮ ಧೀರ ಸೇನಾನಿಗಳು, ಧೀರ ಯೋಧರು ಹೋರಾಟವನ್ನು ಮಾಡ್ತಿದ್ದಾರೆ ಇಷ್ಟು ದೇಶಗಳೊಂದಿಗೆ. ಹೌದಲ್ವಾ? ಅವರ ತ್ಯಾಗ, ಅವರ ಬಲಿದಾನ ಮಹತ್ತರವಾದದ್ದು. ಅರ್ಥಾತ್ ನಾವು ಇಲ್ಲಿ ಎಲ್ಲೋ ಕೂತ್ಕೊಂಡು ಇಲ್ಲೆಲ್ಲೋ ಹೋರಾಟ ಮಾಡಿ ಚಳುವಳಿಯನ್ನು ಮಾಡುದಿಲ್ಲ, ಏನಿದೆಯಲ್ಲ ಎಲ್ಲ ವೇಸ್ಟ್, ಇದೇನೋ ಉಪಯೋಗ ಇಲ್ಲ. ಗಡಿ ದೇಶದಲ್ಲಿ ಹೋರಾಟ ಮಾಡಿ ನಮ್ಮ ರಾಷ್ಟ್ರವನ್ನ ಕಾಯೋದಿದೆಯಲ್ಲ, ಅದು ನಮ್ಮ ಹೆಮ್ಮೆಯ ವಿಷಯ. ಪ್ರೀತಿಯ ವಿದ್ಯಾರ್ಥಿಗಳು, ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಾವು ಪಾಠಕ್ಕೆ ಹೋಗೋಣ. ಹಾಗಾದ್ರೆ ಯಾವ್ದು ಪಾಠ? ಹಾಗಾದ್ರೆ ಅರ್ಥ ಆಗಿರ್ಬೇಕಲ್ವಾ ನಿಮ್ಗೆ? ಧೀರ ಸೇನಾನಿ ಪಾಠ 8. ಧೀರ ಧೀರ ಸೇನಾನಿ ಅಲ್ವಾ. ಭಾರತೀಯರಾಗ ಸರಿ, ನಮ್ಮ ದೇಶ ತ್ಯಾಗ ಬಲಿದಾನಗಳಿಗೆ ಹೆಸರುವಾಸಿ. ಇಲ್ಲಿ ಪುರಾಣ ಕಾಲದಲ್ಲಿ ಮೊದಲುಗೊಂಡು ಕಾರ್ಗಿಲ್ ಹೋರಾಟದವರೆಗೂ ಅನೇಕ ಯುದ್ಧಗಳು ನಿರಂತರವಾಗಿ ನಡೆದಿದೆ. ಜಾಗತಿಕ ಮಹಾಯುದ್ಧಗಳಲ್ಲೂ ಭಾರತೀಯರು ಸಾಹಸವನ್ನು ಮೆರೆದಿದ್ದಾರೆ. ದೇಶದ ರಕ್ಷಣೆ ಮಾತು ಬಂದಾಗ ಜೀವದ ಹಂಗು ತೊರೆದಿದ್ದಾರೆ. ತೊರೆದು ಹೋರಾಡಿದ ಅದೆಷ್ಟೋ ಮಹನೀಯರು ನಮ್ಮ ಕಣ್ಮುಂದೆ ಹಾದು ಹೋಗುತ್ತಾರೆ. ಅಂತಹವರು ನಮ್ಮ ಪಾಲಿಗೆ ಪ್ರಾತಸ್ಮರಣೀಯ. ನೋಡಿ, ನಮ್ಮ ದೇಶ ತ್ಯಾಗ ಬಲಿದಾನಕ್ಕೆ ಹೆಸರುವಾಸಿ. ಹೌದಲ್ವ? ಭಾರತದಲ್ಲಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಸಾಕಷ್ಟು ಜನ ತಮ್ಮ ಜೀವನವನ್ನ ಸ್ವತಂತ್ರಕ್ಕಾಗಿ, ಸ್ವತಂತ್ರ ಹೋರಾಟಕ್ಕಾಗಿ ಭಾರತವನ್ನು ಉಳಿಸಬೇಕು, ಭಾರತವನ್ನ ಬೆಳೆಸಬೇಕು ಅಂತ ಹೇಳಿ ಸಾಕಷ್ಟು ಜನ ನಮ್ಮ ಹೋರಾಟವನ್ನ ಮಾಡಿದ್ದಾರೆ. ಹೌದಲ್ವಾ? ನೋಡಿ, ಇಲ್ಲೇ ಎಲ್ಲೋ ಇದ್ದಾರೆ ನೋಡಿ ನಮ್ಮ ಸ್ವತಂತ್ರ ಹೋರಾಟಗಾರರು. ನೋಡಿ, ಭಗತ್ ಸಿಂಗ್ ಇದ್ದಾರೆ ಅಲ್ಲಿ, ಭಗತ್ ಸಿಂಗ್ ಇದ್ದಾರೆ ಇಲ್ಲಿ, ಶಿವಾಜಿ ಇದ್ದಾರೆ. ಹೌದಲ್ವಾ? ಸುಮಾರು ಜನ ಇದ್ದಾರೆ ನಮ್ಮ ಭಾರತಕ್ಕಾಗಿ ಹೋರಾಡಿದವರು. ಇಲ್ಲಿ ಪುರಾಣ ಕಾಲದಲ್ಲಿಂದ ಮೊದಲುಗೊಂಡು ಕಾರ್ಗಿಲ್ ಹೋರಾಟದವರೆಗೂ ಅನೇಕ ಯುದ್ಧಗಳು ನಿರಂತರವಾಗಿ ನಡೆದಿವೆ. ಹೌದಲ್ವಾ? ಪುರಾಣ ಕಾಲದಿಂದಲೂ, ರಾಜ ಅರಸರ ಕಾಲದಿಂದಲೂ ನಮ್ಮ ದೇಶಕ್ಕೆ ಆಕ್ರಮಣ ನಡೀತಾನೆ ಇದೆ. ಹೌದಲ್ವಾ? ಕೊನೆಯ ಕಾರ್ಗಿಲ್ ಯುದ್ಧದವರೆಗೂ ಸಹ ಯುದ್ಧ ನಿರಂತರವಾಗಿ ನಡೀತಾನೆ. 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ, ಹೌದಲ್ವಾ? ಹೀಗೆ ನಿರಂತರವಾಗಿ ಯುದ್ಧಗಳು ನಡೀತಾನೆ ಇದೆ. ಜಾಗತಿಕ ಮಹಾಯುದ್ಧದಲ್ಲೂ ಭಾರತೀಯರ ಸಾಹಸ ಮೆರೆದಿದ್ದಾರೆ. ನಮ್ಮ ಯುದ್ಧ ಅಂತ ಬಂದಾಗ, ನಮ್ಮ ದೇಶ ಅಂತ ಬಂದಾಗ ಭಾರತೀಯರು ತಮ್ಮ ಜೀವದ ಹಂಗನ್ನು ತೊರೆದು ಹೋರಾಟವನ್ನು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದೇ ಒಂದು ಪಾಠ ನಿಮಗೆ ಧೀರ ಸೇನಾನಿ ಅಂತೇಳಿ ಪಾಠ ಹೋಗ್ತಾ ನೋಡ್ತಾ ಹೋಗೋಣ, ಓಕೆನಾ? ಹಾಗಾದ್ರೆ ಈ ಧೀರ ಸೇನಾನಿ ಪಾಠವನ್ನು ಬರೆದಂತವ್ರು ಯಾರು? ಬಸವರಾಜ್ ಹದ್ಲಿ. ಯಾರು? ಬಸವರಾಜ್ ಹದ್ಲಿ. ಡಾಕ್ಟರ್ ಬಸವರಾಜ್, ಬಸವರಾಜ ಅಷ್ಟೇ, ಬಸವರಾಜ ಹದ್ಲಿ. ಹಾಗಾದ್ರೆ ಇವರ ಪರಿಚಯವನ್ನು ಒಮ್ಮೆ ಓದ್ತೀನಿ, ಆಮೇಲೆ ಬರೀತೀನಿ, ಓಕೆನಾ? ಡಾಕ್ಟರ್ ಬಸವರಾಜ ಹದ್ಲಿ ಅವರು 1/6/1955 ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಜನಿಸಿದರು. ತಂದೆ ಚೆನ್ನಪ್ಪ, ತಾಯಿ ಚೆನ್ನವ್ವ. ಲೇಖಕರು 1997 ಮುಳಗುಂದದ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಕುರಿತು ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಶ್ರೀ ತಮ್ಮಣ್ಣಪ್ಪ ಚಿಕ್ಕೋಡಿ ಕಲಾ ಮಹಾವಿದ್ಯಾಲಯದಲ್ಲಿ ಕಳೆದ 15 ಸೇವೆ ಸಲ್ಲಿಸುತ್ತಿದ್ದಾರೆ. ಬೇವೂರರ ಅಪರೂಪದವರು, ಅಕ್ಕನ ಬಳಗ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಸ್ತುತ ಪಾಠ ಅವರ ವೀರ ಸೇನಾನಿ ಜನರಲ್ ಜಿ ಬೇವೂರ ಎಂಬ ಪಠ್ಯ ಪುಸ್ತಕದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಬರ್ಕೊಳ್ಳಿ, ಕವಿ ಪರಿಚಯ ಬರ್ಕೊಳ್ಳಿ, ಕೃತಿಕಾರರ ಪರಿಚಯ. ಡಾಕ್ಟರ್ ಬಸವರಾಜ್, ಬಸವರಾಜ ಹದ್ಲಿ. ಜನನ 1
ಒಂದು ಆರು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಅವರು ಏನ್ ಮಾಡ್ತಾರೆ ಜನಿಸ್ತಾರೆ. ಐದರಲ್ಲಿ ಜನಿಸ್ತಾರೆ. ಸ್ಥಳ ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಜನಿಸ್ತಾರೆ. ಇಲ್ಲಿ ಬೇವೂರಿನಲ್ಲಿ ಆಯ್ತಾ. ನೆಕ್ಸ್ಟ್ ಹೋಗುವ. ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಡಾಕ್ಟರೇಟ್ ಪದವಿ ಬಂದಿದೆ. ಡಾಕ್ಟರ್ ರೇಟ್ ಪದವಿ ದೊರೆತಿದೆ ಆಯ್ತಾ. ನೆಕ್ಸ್ಟ್ ನೋಡಿ, ಅವರು ಎಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ? ತಿಮ್ಮಣ್ಣಪ್ಪ ಚಿಕ್ಕೋಡಿ ಮಹಾವಿದ್ಯಾಲಯದಲ್ಲಿ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರು ಬರೆದಿರುವಂತಹ ಕೃತಿಗಳನ್ನು ನೋಡಿ. ಕೃತಿಗಳು ಬೇವೂರಿನ ಅಪರೂಪದವರು, ಬೇವೂರಿನ ಅಪರೂಪದವರು, ಅಕ್ಕನ ಬಳಗ, ಅಕ್ಕನ ಬಳಗ ಇತ್ಯಾದಿ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅರ್ಥ ಆಗ್ತಿದೆಯಾ? ಪ್ರಸ್ತುತ ಪಾಠವನ್ನ ನೋಡಿ. ಪ್ರಸ್ತುತ ಪಾಠವನ್ನು ಅವರ ಅಂತಂದ್ರೆ ಇವರ ಬಸವರಾಜ ಹಂದಿಯವರ ವೀರಸೇನಾನಿ ಜನರಲ್ ಜಿಜಿ ಬೇವೂರ ಜನರಲ್ ವೀರಸೇನಾನಿ ಜನರಲ್ ಜಿಜಿ ಬೇವೂರ ಎಂಬ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಕೃತಿಕಾರರ ಪರಿಚಯ. ಕೃತಿಕಾರರು ಬಸವರಾಜ ಹದಲಿ, ಜನನ 1/6/1955 ಅವರು ಜನಿಸ್ತಾರೆ. ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಅವರು ಜನಿಸ್ತಾರೆ. 1997 ಅವರಿಗೆ ಡಾಕ್ಟರೇಟ್ ಪದವಿ ದೊರೆಯುತ್ತದೆ. ಅವರು ಬರೆದಿರುವಂತಹ ಕೃತಿಗಳು ಬೇವೂರ ಅಪರೂಪದವರು, ಅಕ್ಕನ ಬಳಗ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಸ್ತುತ ಪಾಠವನ್ನು ಅವರ ವೀರ ಸೇನಾನಿ ಜನರಲ್ ಜಿಜಿ ಬೇವೂರ ಎಂಬ ಪುಸ್ತಕದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಕವಿ ಪರಿಚಯ ಅರ್ಥ ಆಯ್ತಲ್ವಾ ನಿಮಗೆ? ಹ್ಮ್, ಪಾಠಕ್ಕೆ ಹೋಗೋದಾಗ ಡೈರೆಕ್ಟ್ ಆಗಿ ಬನ್ನಿ ಪಾಠಕ್ಕೆ ಹೋಗೋಣ. ಗದ್ಯ 8, ಧೀರ ಸೇನಾನಿ ಬಸವರಾಜ ಹದಲಿ. ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು, ವೀರಯೋಧರು, ವಿಜ್ಞಾನಿಗಳು, ಸಾಧಕರು ಜನ್ಮ ತಾಳಿದ್ದಾರೆ. ಅಂತಹ ಸಾಧಕರ ಸಾಲಿನಲ್ಲಿ ಧೀರ ಸೇನಾನಿ ಮಹಾದಂಡ ನಾಯಕ ಜನರಲ್ ಜಿಜಿ ಬೇವೂರ ಒಬ್ಬರು. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರ ಗ್ರಾಮದ ಸರ್ ಗುರುನಾಥ ರಾವ್ ಹಾಗೂ ರುಕ್ಮಿಣಿ ಬಾಯಿಯವರ ಪುತ್ರನೇ ಈ ಗೋಪಾಲರಾವ್. ಇವರು ದಿನಾಂಕ 11/8/1916 ಜನಿಸಿದರು. ತಂದೆಯ ಮಾರ್ಗದರ್ಶನ, ತಾಯಿಯ ದೇಶಾಭಿಮಾನಿ ಭಾವನೆಗಳೊಂದಿಗೆ ಗೋಪಾಲರಾಯರು ಬೆಳೆದರು. ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು. ಶಿಸ್ತು, ಶಿಕ್ಷಣ, ಕಠಿಣ ಪರಿಶ್ರಮಗಳಿಗೆ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕಗಳನ್ನು
ಪಡೆದುಕೊಂಡ ಕೀರ್ತಿ ಅವರದು. ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೇವೂರರು ಭಾರತೀಯ ಸೇನಾ ಪಡೆಗೆ ಸೇರಿದರು. ಜನರಲ್ ಜಿ ಜಿ ಬೇವೂರರೊಳಗಿನ ನಿಜವಾದ ಯೋಧನನ್ನು ದೇಶ ಗುರುತಿಸಿದ್ದು ಬಾಂಗ್ಲಾ ಯುದ್ಧದಲ್ಲಿ. 1971ರಲ್ಲಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ಪಾಕ್ ಸೈನಿಕರು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರು. ಬಾಂಗ್ಲಾ ಸ್ವತಂತ್ರ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು. ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು. ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು. ಈ ಸಂದರ್ಭದಲ್ಲಿ ಸೇನಾ ಮಹಾದಂಡ ನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಬೇವೂರರನ್ನು ಅಭಿನಂದಿಸಿ ಬಿಗಿದಪ್ಪಿ ಪ್ರಶಂಸಿಸಿದರು. ಬೇವೂರರ ಸಾಹಸ ದೇಶದಲ್ಲಿ ಮನೆ ಮಾತಾಯಿತು. ಅವರು ತೋರಿಸಿದ ಶೌರ್ಯಕ್ಕೆ ಸಾಹಸಕ್ಕೆ ರಾಷ್ಟ್ರ ಮಟ್ಟದ ಗೌರವ ದೊರೆಯಿತು. ಕಾಲೇಜು ವಿದ್ಯಾರ್ಥಿಗಳಿಗೆ ಎನ್ಸಿಸಿಯು ಕಲಿಕೆಯ ಅಂಗವಾದಾಗ ಬೇವೂರರು ಅದರ ಪ್ರಥಮ ನಿರ್ದೇಶಕರಾದರು. ಯುವಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು. ಅದಕ್ಕಾಗಿ ಅವರು ಹಗಲಿರುಳೆನ್ನದೆ ಶ್ರಮಿಸಿದರು. 1973 ಜನವರಿ 15ರಂದು ಗೋಪಾಲರಾವ್ ಗುರುನಾಥರಾವ್ ಬೇವೂರರು ಭಾರತದ ಸೇನೆಯ 9ನೆಯ ಮಹಾದಂಡ ನಾಯಕರಾದರು. ಜನರಲ್ ಜಿ ಜಿ ಬೇವೂರರ ಕರ್ತವ್ಯನಿಷ್ಠೆ ದಕ್ಷ ಆಡಳಿತ ಕಂಡು ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮಶ್ರೇಷ್ಠ ಸೇವಾ ಪದಕಗಳನ್ನು ಕೊಟ್ಟು ಗೌರವಿಸಿತು. ಮುಂದೆ ಡಾರ್ಜಲಿಂಗ್ನಲ್ಲಿ ಕಟ್ಟಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ ಜಿ ಜಿ ಬೇವೂರ್ ಅಂತ ಹೇಳಿ ಹೆಸರಿಡಲಾಯಿತು. ಒಮ್ಮೆ ಬೇವೂರಿನ ಆದರ್ಶ ವಿದ್ಯಾವಂತಕ ಸಂಘಕ್ಕೆ ಜನರಲ್ ಜಿ ಜಿ ಬೇವೂರರು ಅತಿಥಿಗಳಾಗಿ ಆಗಮಿಸಿದ್ದರು. ಜಿಲ್ಲೆಯಲ್ಲಿರುವವರಿಗೆ ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದರು. ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಜೀಪ್ ಒಂದನ್ನು ತರಿಸಿದ್ದರು. ಅದರ ಸುತ್ತ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು. ಅದನ್ನು ಕಂಡ ಜನರಲ್ ಜಿ ಜಿ ಬೇವೂರರು, ನಾನೊಬ್ಬ ಸೈನಿಕ, ನನಗೇಕೆ ರಕ್ಷಣೆ? ಇದು ನನ್ನ ಊರು, ಇವರೆಲ್ಲ ನನ್ನ ಜನ ಎಂದರು. ಜೀಪಿನಲ್ಲಿ ಕುಳಿತುಕೊಳ್ಳದೆ ತಮ್ಮ ಹೆಂಡತಿ ರಾಧಿಕಾ ಬಾಯಿಯವರೊಡನೆ ರೈತನ ಗಾಡಿಯೊಂದರಲ್ಲಿ ಹತ್ತಿ ಕುಳಿತರು. ಅನಂತರ ತಮ್ಮ ಊರಿನ ಜನರನ್ನು ಮಾತನಾಡಿಸುತ್ತಾ ಗ್ರಾಮದ ಓಣಿಗಳಲ್ಲಿ ನಡೆದುಕೊಂಡು ಹೋದರು. ಇದು ಅವರ ಸಜ್ಜನಿಕೆಯನ್ನು ತಿಳಿಸಿಕೊಡುತ್ತದೆ. ಮಾದಿಗಿಂತ ಕೃತಿ ಲೇಸು ಎಂಬ ತತ್ವ ಜನರಲ್ ಬೇವೂರರ ಅವರದ್ದು. ನಿವೃತ್ತಿಯ ಅನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯಕವಾಯಿತು. ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ವರ್ಷದ ಅವಧಿಗೆ ನೇಮಿಸಿತು. ಬೇವೂರಿನ ವರಪುತ್ರ ಭಾರತದ 9ನೆಯ ಮಹಾದಂಡ ನಾಯಕರಾಗಿ ಸೇವೆ ಸಲ್ಲಿಸಿದ ಸಹೃದಯಿಯಾದ ಜಿ ಜಿ ಬೇವೂರರು 1989 ಅಕ್ಟೋಬರ್ 24ರಂದು ಇಹಲೋಕವನ್ನು ತ್ಯಜಿಸಿದರು. ಅವರ ಸಾಹಸ ಗಾಥೆಗಳು ಭಾರತದ ಮಹಾದಂಡ ನಾಯಕರ ಚರಿತ್ರೆಯಲ್ಲಿ ಅಮರವಾಗಿ ಉಳಿದಿದೆ. ಅರ್ಥ ಆಯ್ತಲ್ಲ ಪ್ರೀತಿಯ ವಿದ್ಯಾರ್ಥಿಗಳ ಪಾಠವನ್ನು ಓದಿದ್ದು? ಓಕೆ, ಪಾಠ ಮಾತ್ರ ಇಂದಿನ ತರಗತಿಯಲ್ಲಿ ನಾನು ಓದಿದ್ದೀನಿ, ಆಯ್ತಾ? ಇದರ ವಿವರಣೆ ಮತ್ತೆ ಪ್ರಶ್ನೋತ್ತರಗಳನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಅಪ್ಲೋಡ್ ಅನ್ನ ಮಾಡ್ತೀನಿ. ಈಗ ನಿಮಗೆ ಕವಿ ಪರಿಚಯ ಅರ್ಥ ಆಯ್ತು, ಪಾಠವನ್ನು ಓದಿದ್ದೀನಿ, ಪಾಠ ನಿಮಗೆ ಶೇಕಡ 50ರಷ್ಟು ಅರ್ಥ ಆಗಿದೆ ಅಂತೆಲ್ಲ ನಾನು ಭಾವಿಸ್ತೀನಿ. ಓಕೆನಾ? ಇದರ ಪ್ರಶ್ನೋತ್ತರ ಮತ್ತೆ ವಿವರಣೆಯನ್ನು ನಾನು ಮುಂದಿನ ತರಗತಿಯಲ್ಲಿ ವಿಡಿಯೋ ನಿಮಗೆ ಅಪ್ಲೋಡ್ ಅನ್ನ ಮಾಡ್ತೀನಿ. ಓಕೆನಾ? ದೆನ್ ನೀವು ಮನೆಯಲ್ಲಿ ಕುತ್ಕೊಂಡು ಪಾಠವನ್ನು ಓದಬೇಕು. ಪಾಠವನ್ನು 1 ಪುಟಗಳಷ್ಟು ನೀವು ಬರೀಬೇಕು. ಆಯ್ತಾಗ್ತಿದ್ಯಾ? ಈಗ ನಿಮಗೆ ರಜೆ ಇರೋದ್ರಿಂದ COVID-19 ಎಂಬ ಕಾರಣದಿಂದಾಗಿ ಶಾಲೆಗಳು ನಿಮಗೆ ಸಂಪೂರ್ಣವಾಗಿ ತೆರೆದಿಲ್ಲ ಅಲ್ವಾ? ಮನೇಲಿ ಕುತ್ಕೊಂಡು ಹರಟೆ ಹೊಡೆಯೋದು, ಆಟ ಆಡದೆ ಅಲ್ಲಿ ಇಲ್ಲಿ ಓದಿ, ಊರಿಗೆ ಹೋದೆ, ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ ಅಂತ ಹೇಳಿ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. ಪಾಠಗಳನ್ನ ಚೆನ್ನಾಗಿ ಓದಿ, ಚೆನ್ನಾಗಿ ಬರೀಯಿರಿ. ಅರ್ಥ ಆಗ್ತಿದೆಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್.